ಡಾಕ್ಟರ್ ರಾಜ್ಕುಮಾರ್ ಒಂದು ಎವರೆಸ್ಟ್ ಮೌಂಟೇನ್ ನಾವು ಬರೀ ದೂರದಿಂದ ನೋಡೋದಕ್ಕೆ ಮಾತ್ರ ಫಿಟ್, ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಅದು ಎಂಜಾಯ್ ಮಾಡ್ಬೋದು ಅಷ್ಟೆ. ನನ್ನ ಒಂದು ವೈಯಕ್ತಿಕ ಅನುಭವ, ನನಗೆ ತುಂಬ ಮೆಚ್ಚುಗೆ ಆದದ್ದು ಅವ್ರ ಯಜಮಾನರಲ್ಲಿ, ಅವರಲ್ಲಿ ಒಂದು ಮುಖದಲ್ಲಿ ಒಂದು ಕಳೆ ಇತ್ತು. ನಾವೆಲ್ಲ ಬೇಜಾನ್ ಬಿಲ್ಟಪ್ಗಳು ಮಾಡಿಕೊಂಡು ಅವ್ರ ಮುಂದೆ ಹೋಗಿ ಬೇಜಾನ್ ಏನೋ ಹೇಳ್ಬಿಡೋಣ ಅಂತ ಹೋಗ್ತಿದ್ವಿ. ಅದು ಚಾಮುಂಡೇಶ್ವರಿ ಸ್ಟುಡಿಯೋ ಬಾಗಿಲವರೆಗೂ ಸ್ಪಿರಿಟ್ ಇರ್ತಾಯಿತ್ತು. ಆಮೇಲೆ ಹತ್ರ ಹೋಗಿದ್ದ ತಕ್ಷಣ ಒಂದು ಕಾಲಿಗೆ ಸಣ್ಣ ಮಾಡ್ಕೊಂಡಿದ್ದ ತಕ್ಷಣ ಹಿಂಗೆ ನೋಡೋರು ಹಿಂಗೆ ಎಲ್ಲವೂ ಫುಲ್ಲು ಆಪು, ಏನು ಹೇಳೋದು ನೆಕ್ಸ್ಟು ಅಂತ ಏನು ಹೇಳೋಕ್ಕೆ ವಿಷಯನೇ ಇರ್ತಾ ಇರಲಿಲ್ಲ. ಅಂದರೆ ಬಹುಶಃ ತುಂಬ ಸಾಧಕರಿಗೆ ಆ ಕಣ್ಣಲ್ಲಿ ಒಂದು ಶಕ್ತಿ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಏಳು ಬೀಳುಗಳು ಇದ್ದಿದ್ದೆ ಸಹಜ. ನನಗೂ ಕೂಡ ಒಂದು ಬೀಳು ಬಂತು. ಅದೆಂಥ ಬೀಳು ಅಂದರೆ ಬಹುಶಃ ಬದುಕಿನಲ್ಲಿ ನಾನು ತಿರ್ಗಾ ಎದ್ದು ಬರ್ತೀನೋ ಇಲ್ವೋ ಅನ್ನೋ ಮಟ್ಟಕ್ಕೆ ಹೋದಾಗ ನಾನು ಕೂಡ ಒಂದು ದಿನ ವಿಷಪ್ರಾಶನ ಮಾಡುವಂಥ ಒಂದು ಗತಿ ಬಂತು ನನಗೆ. ಆಗ ನನಗೆ ವಿಷಯಗಳೇ ಗೊತ್ತಿಲ್ಲ. ಒಂದಿನ ಚೆನ್ನವರು ಇಲ್ಲೇ ಇದ್ದಾರೆ, ಪಾರ್ವತಮ್ಮನವರು ಈ ಥರ ಯಜಮಾನರು ಮಾತಾಡಬೇಕಂತೆ ಹುಡುಗನ ಹತ್ರ ಕರ್ಕೊಂಬನ್ನಿ ಅಂತ ಹೇಳಿದಾಗ ನನಗೆ ಒಂದು ಆಶ್ಚರ್ಯ. ಒಬ್ಬ ಡಾಕ್ಟರ್ ಹೇಳಿದ್ರು, ಅವರು ಬಂದು ಪಕ್ಕದಲ್ಲಿ ಕೂತು ಯಾತಕ್ಕೆ ಹಿಂಗೆ ಮಾಡ್ಕೊಂಬಿಟ್ಟ ಈ ಹುಡುಗ ಅಂತ ಹೇಳಿ ನನ್ನ ತಲೆ ಮೇಲೆ ಕೈ ಇಟ್ಟು ಏನೋ ಜಪಿಸಿದ್ರಂತೆ. ನನಗೆ ಅರ್ಥವೇ ಆಗಿಲ್ಲ ಅದು ಒಗಟು. ಅದಾದಮೇಲೆ ಮನೆಗೆ ಕರೆಸಿದ್ರು, ಅವತ್ತು ಅವ್ರ ಮನೇಲಿ ಚಿಕನ್ ಸಾಂಬಾರು ಮಾಡಿದರು. ಎಲ್ಲ ತಿಂದಮೇಲೆ ಅವರು ಎಲೆಡಿಕೆ ತುಂಬ ಚೆನ್ನಾಗಿ ಹಾಕೋರು. ಆ ಸ್ಟೈಲೇ ಇವತ್ತವರೆಗೂ ನಾನು ನೋಡಿಲ್ಲ ಯಾರು ಆ ಥರ ಎಲೆಡಿಕೆ ಹಾಕೋರ್ನ. ಅಷ್ಟು ಬ್ಯೂಟಿಫುಲ್ಲಾಗಿ ಎಲೆಡಿಕೆ ಹಾಕ್ಕೊಂಡು ಆ ಕಡೆ ಈ ಕಡೆ ನೋಡ್ತಾನೇ ಇದ್ರು ಹಿಂಗೆ. ನಾನು ಯಾಕೆ ಗುರುಗಳು ಆ ಕಡೆ ಈ ಕಡೆ ಸ್ಕೀಮ್ ಆಗ್ತಾವ್ರಲ್ಲ ಏನಿರ್ಬೋದು ಅಂತ ನಾನು ನೋಡ್ತಾ ಇದ್ದೆ. ಆಮೇಲೆ ಯೋ ಬರೆಯಲ್ಲಿ ಅಂತಂದರು. ಹತ್ರ ಹೋದಾಗ ಈ ಕೆಲಸ ಯಾಕೆ ಮಾಡಿದೆ ನೀನು ಅಂತ ಕೇಳಿದ್ರು. ಹಿಂಗೆ ಯಾವುದೋ ಒಂದು ಕನ್ಫ್ಯೂಷನ್ ಆಗೋಯ್ತು ಹಂಗೆ ಹಿಂಗೆ ಅಂತ. ಅದಕ್ಕೆ ಅವರು ಹೇಳಿದ್ರು, ಪುರುದ್ರದಾಸರು ಒಂದು ಮಾತು ಹೇಳಿದ್ದಾರೆ, ಈಸಬೇಕು ಇದ್ದು ಜಯಿಸಬೇಕು. ಯಾರು ಇದನ್ನು ಪಾಲಿಸ್ತಾನೆ ಅವನು ಜೀವನದಲ್ಲಿ ಎಲ್ಲವನ್ನು ಗಳಿಸ್ತಾನೆ. ಹೇಡಿಗಳು ಈ ಕೆಲಸ ಮಾಡೋದು. ಬಟ್ ನಾನು ಜಗ್ಗೇಶನ ಒಬ್ಬ ಧೀರ ಅಂದ್ಕೊಂಡಿದ್ದೀನಿ, ಹೇಡಿ ಅಂದ್ಕೊಂಡಿಲ್ಲ. ದಯವಿಟ್ಟು ಇಂಥ ನಿರ್ಣಯಗಳನ್ನ ಮಾಡಬೇಡಿ. ಚೆನ್ನಾಗಿ ಬಾಳಿ ಬದುಕಿ ನಾಲ್ಕಾರು ಜನಕ್ಕೆ ನೀವು ನಗಿಸ್ತೀರಿ, ನಗಿಸ್ಕೊಂಡು ಚೆನ್ನಾಗಿರಿ ಅಂತ ಹೇಳಿದರು. ಬಹುಶಃ ಅಷ್ಟೊಂದು ಕಾಳಜಿ ತೋರಿಸುವಂಥ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ, ಅವ್ರ ಸ್ಥಾನಮಾನಕ್ಕೆ. ನಾವೆಲ್ಲ ಅವ್ರ ಕಾಲು ಧೂಳಿಗೆ ಸಮಾನ. ಅಂದರೆ ಅವರಿಗೆ ಬದ್ಧತೆ ಇತ್ತು. ನಮ್ಮ ಸಿನಿಮಾ ರಂಗ, ನಮ್ಮ ಸಿನಿಮಾ ರಂಗದಲ್ಲಿ ಅದು ಸಣ್ಣ ಕಲಾವಿದ್ದನಾಗಲಿ ದೊಡ್ಡ ಕಲಾವಿದ್ದನಾಗಲಿ ಅವ್ರನ್ನೆಲ್ಲರನ್ನೂ ಕೂಡ ಬಂಧುಗಳು ಅಂತ ಕರೆಯೋರು. ಇದುವರೆಗೂ ಇತಿಹಾಸದಲ್ಲಿ ಯಾವ ಒಬ್ಬ ನಟನೂ ಕೂಡ ಇವತ್ತು ಪ್ರೇಕ್ಷಕರನ್ನ ದೇವ್ರಿಗೆ ಹೋಲಿಸಿಲ್ಲ, ಮತ್ತು ನಿರ್ಮಾಪಕರಿಗೆ ಅನ್ನ ಹಾಕೋ ದೇವರಿಗೆ ಹೋಲಿಸಿದ್ದು ಇತಿಹಾಸನೇ ಇಲ್ಲ. ಅದು ಬಂದಿದ್ದರೆ ಆ ಬಾಯಿ ಆ ಬ್ರಹ್ಮಋಷಿ ಬಾಯಿನಲ್ಲಿ ಮಾತ್ರ ಬರೋಕ್ಕೆ ಸಾಧ್ಯ, ಬೇರೆ ಯಾರ ಬಾಯಿನಲ್ಲೂ ಬರೋಕ್ಕೆ ಸಾಧ್ಯ. ಅವ್ರ ಬಗ್ಗೆ ತಾವು ಒಂದು ಏನು ಸಮಗ್ರವಾದ ಮಾಹಿತಿ ಮತ್ತು ನೆನಪಲ್ಲಿ ಉಳಿಯುವಂಥ ಒಂದು ಪುಸ್ತಕವನ್ನು ಮಾಡಿದ್ದೀರಿ. ನಮ್ಮ ಇಡೀ ಚಿತ್ರೋದ್ಯಮದ ಪರವಾಗಿ ನಿಮಗೆ ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಅಭಿನಂದನೆ ಸಲ್ಲಿಸ್ತೀವಿ. ನಿಮ್ಮ ಜೊತೆ ನಾವಿರ್ತೀವಿ, ನೀವು ಯಾರಿಗೂ ಏನೋ ಕೇಳಕ್ಕೆ ಹೋಗಬೇಡಿ, ಎಲ್ಲರೂ ಕೂಡ ಇಲ್ಲಿದ್ದೀವಿ. ಅದನ್ನು ಯಾವ್ಯಾವ ರೀತಿ ಅದನ್ನು ಪ್ರೊಜೆಕ್ಟ್ ಮಾಡಬೇಕು, ನಮಗೆ ಸುಮ್ಮನೆ ಕೆಲಸ ಕೊಡಿ, ನಾವು ಕಾಯಕ ಮಾಡ್ತೀವಿ ಅಂತ ಹೇಳಿ ಈ ಫ್ಯಾಮಿಲಿ ಚೆನ್ನಾಗಿರಬೇಕು, ನಗ್ತಾ ಇರಬೇಕು, ಕನ್ನಡದ ಕೆಲಸ ಮಾಡಬೇಕು, ಕನ್ನಡ ಎರಡೂ ಬಿದ್ದಾಗ ನೀವೆಲ್ಲರೂ ಕೂಡ ಎದ್ದು ಈಚೆ ನಿಮ್ಮ ಅಪ್ಪನ ಥರ ಬರಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ.